ಸ್ನೇಹಿತರೆ, ಜಗ್ಗಿ ವಾಸುದೇವ್ ಅವರು ಸದ್ಗುರುವಾಗಿ ಬೆಳೆದದ್ದು ಹೇಗೆ, ಇವರಿಗಿರುವ ಆ ಅಪಾರ ಜ್ಞಾನ ಭಂಡಾರದ ರಹಸ್ಯವೇನು, ಇಶಾ ಫೌಂಡೇಶನ್ ಸ್ಥಾಪಿಸಿ ಆಧ್ಯಾತ್ಮ ಯೋಗದ ಅರಿವನ್ನ ಪ್ರಪಂಚಕ್ಕೆ ಸಾರುತ್ತಿರುವ ಇವರು ಸದ್ಗುರು ಆಗುವುದಕ್ಕೂ ಮುಂಚೆ ಏನೆಲ್ಲ ಕೆಲಸ ಮಾಡ್ತಾ ಇದ್ರು, ಇವರ ಕುಟುಂಬದವರು ಯಾರು, ಇವರ ಸಾಧನೆಗೇನು, ಇದೆಲ್ಲವನ್ನ ನೋಡೋಣ. ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಸದ್ಗುರು ಅವರ ಮೂಲ ಹೆಸರು ಜಗದೀಶ್ ವಾಸುದೇವ್ ಅಂತ. ಇವರು 1957 ಸೆಪ್ಟೆಂಬರ್ 3 ರಂದು ಮೈಸೂರಿನಲ್ಲಿ ಜನಿಸಿದ್ರು. ಇವರ ತಂದೆ ಬಿವಿ ವಾಸುದೇವ್ ಅವರು ಮೈಸೂರು ರೈಲ್ವೆ ಆಸ್ಪತ್ರೆಯಲ್ಲಿ ನೇತ್ರ ತಜ್ಞರಾಗಿರ್ತಾರೆ ಹಾಗೂ ತಾಯಿ ಸುಶೀಲಾ ವಾಸುದೇವ್ ಅವರು ಗೃಹಿಣಿಯಾಗಿರ್ತಾರೆ. ಈ ದಂಪತಿಗಳಿಗೆ 5 ಜನ ಮಕ್ಕಳು, ಅದರಲ್ಲಿ 5ನೇಯವರೇ ಈ ಜಗ್ಗಿ ವಾಸುದೇವ್ ಅಥವಾ ಸದ್ಗುರು ಅವರು. ಇವರು 1984 ರಲ್ಲಿ ವಿಜಿ ಕುಮಾರಿ ಎಂಬುವರನ್ನ ಮದುವೆಯಾಗ್ತಾರೆ. 1990 ರಲ್ಲಿ ಇವರಿಗೆ ರಾಧೆ ಎಂಬ ಮಗಳು ಜನಿಸುತ್ತಾರೆ. ಆದರೆ 1997 ರಲ್ಲಿ ವಿಜಿ ಕುಮಾರಿ ಅವರು ಮರಣ ಹೊಂದುತ್ತಾರೆ. ಇನ್ನು ಮಗಳು ರಾಧೆಯವರು ಚೆನ್ನೈನ ಕಲಾಕ್ಷೇತ್ರ ಫೌಂಡೇಶನ್ ಅಲ್ಲಿ ಭರತನಾಟ್ಯವನ್ನ ಕಲಿತಿದ್ದಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರರಾದ ಸಂದೀಪ್ ನಾರಾಯಣ್ ಎಂಬುವರನ್ನ ಮದುವೆಯಾಗಿದ್ದಾರೆ. ಇದಿಷ್ಟು ಕುಟುಂಬದ ಬಗ್ಗೆ. ಆದರೆ ಇವರು ಮೈಸೂರು ಯೂನಿವರ್ಸಿಟಿಯಲ್ಲಿ ಇಂಗ್ಲಿಷ್ ಲಿಟ್ರೇಚರ್ ಅನ್ನ ವ್ಯಾಸಂಗ ಮಾಡಿ ಸೆಕೆಂಡ್ ರ್ಯಾಂಕ್ ಅನ್ನ ಪಡೆದುಕೊಳ್ತಾರೆ. ತಂದೆ ತಾಯಿಯರಿಗೆ ಮಗ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕೆಂಬ ಆಸೆಗಿದ್ರು ಜಗ್ಗಿ ವಾಸುದೇವ್ ಅವರಿಗೆ ಶಿಕ್ಷಣ ಮುಂದುವರಿಸುವಲ್ಲಿ ಆಸಕ್ತಿ ಇರಲಿಲ್ಲ. ಆದ್ರೆ ಮೈಸೂರಿನಲ್ಲಿ ಅವರೊಂದು ಪೌಲ್ಟ್ರಿ ಫಾರ್ಮ್ ಅನ್ನ ಶುರು ಮಾಡ್ತಾರೆ, ಅಂದ್ರೆ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾರೆ. ಇದು ಅವರ ಮೊದಲ ಬಿಸ್ನೆಸ್ ಆಗಿತ್ತು. ಇನ್ನು ಈ ಕೋಳಿ ಸಾಕಾಣಿಕೆಗೆ ಹೆಚ್ಚಿನ ಸಮಯ ಬೇಕಾಗಿಲ್ಲ, ಜೊತೆಗೆ ಲಾಭದಾಯಕವಾಗಿದ್ದ ಕಾರಣಕ್ಕೆ ಅವರು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಇದು ಅವರ ಕುಟುಂಬದವರಿಗೆ ಇಷ್ಟ ಇರಲಿಲ್ಲ. ಇದರಿಂದ ಜಗ್ಗಿ ವಾಸುದೇವ್ ಅವರು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಕಡೆ ಮುಖ ಮಾಡ್ತಾರೆ, ಬಿಲ್ಡೆಡ್ಸ್ ಎಂಬ ಕಂಪನಿಯನ್ನ ಶುರು ಮಾಡ್ತಾರೆ. ಇದರ ಬಗ್ಗೆ ಹೆಚ್ಚಿನ ನಾಲೆಡ್ಜ್ ಇಲ್ಲದ ಕಾರಣ ಅವರ ಸ್ನೇಹಿತರೊಬ್ಬರು ಸಿವಿಲ್ ಇಂಜಿನಿಯರ್ ಆಗಿರ್ತಾರೆ, ಅವರ ಜೊತೆ ಸೇರಿ ಪಾರ್ಟ್ನರ್ಶಿಪ್ ನಲ್ಲಿ ಇವರು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇವರಿಗೆ 25 ವರ್ಷ ವಯಸ್ಸಾದಾಗ ಮೊದಲ ಬಾರಿಗೆ ಸ್ಪಿರಿಚುಯಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆಗ ಅವರು ತಮ್ಮ ಬಿಸ್ನೆಸ್ ಅನ್ನ ಕೈಬಿಟ್ಟು ಯೋಗವನ್ನ ಹೇಳಿಕೊಡಲು ಶುರು ಮಾಡ್ತಾರೆ. 1983 ರಲ್ಲಿ ಮೈಸೂರಿನಲ್ಲಿ ಮೊದಲ ಯೋಗ ಕ್ಲಾಸ್ ಅನ್ನ ಶುರು ಮಾಡ್ತಾರೆ. ನಂತರ ಅವರು ಕರ್ನಾಟಕ ಮತ್ತು ಹೈದರಾಬಾದ್ನಾದ್ಯಂತ ತಮ್ಮ ಬೈಕ್ನಲ್ಲೇ ತಿರುಗಿ ಯೋಗ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಸಹಜ ಸ್ಥಿತಿ ಯೋಗ ಎಂಬ ತಮ್ಮದೇ ಶೈಲಿಯಲ್ಲಿ ಯೋಗವನ್ನ ಹೇಳಿಕೊಡ್ತಾ ಇರ್ತಾರೆ. ಇದರಿಂದ ಅವರಿಗೆ ಅನೇಕ ಕಡೆಗಳಿಂದ ಫಂಡ್ಸ್ಗಳು ಸಹ ಬರ್ತಾಗಿದ್ವು. ಇನ್ನು ಇವರಿಗೆ 1982 ಸೆಪ್ಟೆಂಬರ್ 23 ರಲ್ಲಿ ಚಾಮುಂಡಿ ಬೆಟ್ಟದ ಬಂಡಿಯ ಮೇಲೆ ಕುಳಿತುಕೊಂಡಿದ್ದಾಗ ಮೊದಲ ಬಾರಿಗೆ ಅವರಿಗೆ ಒಂದು ರೀತಿಯ ವಿಶೇಷ ಅನುಭವವಾಗುತ್ತೆ. ನಾನು ಈ ಗಾಳಿಯಲ್ಲಿ ಉಸಿರಾಡ್ತಾಗಿದ್ದಾನೆ, ಈ ಬಂಡಿಯ ಮೇಲೆ ಕುಳಿತಿದ್ದೇನೆ, ಇದೆಲ್ಲವೂ ನಾನೇ ಆಗಿದ್ದೇನೆ ಎಂಬ ವಿಶಿಷ್ಟ ಅನುಭವವಾಗುತ್ತೆ. ಅದು ಅವರಿಗೆ ಮೊದಲ ಬಾರಿಗೆ ಆಧ್ಯಾತ್ಮದ ಅನುಭವ ಆದಂತಹ ಕ್ಷಣವಾಗಿದೆ. ಅದಾದ ಮೇಲೆ 6 ವಾರಗಳ ನಂತರದಲ್ಲಿ ಅವರು ತಮ್ಮ ಕೆಲಸದ ಪರವಾಗಿ ಪ್ರಯಾಣ ಬೆಳೆಸಿದ್ರು. ಆಗ ಅವರಿಗೆ ಮತ್ತೆ ಅದೇ ರೀತಿಯ ಅನುಭವವಾಗುತ್ತೆ. ಇದರಿಂದ ಅವರು ವರ್ಷಗಳವರೆಗೆ ಧ್ಯಾನ ಮಾಡುವುದು, ಪ್ರಯಾಣ ಬೆಳೆಸಿ ಯೋಗವನ್ನ ಹೇಳಿಕೊಡುವುದು, ತಮ್ಮ ಇನ್ನರ್ ಎಕ್ಸ್ಪೀರಿಯನ್ಸ್ಗಳನ್ನ ಹಂಚಿಕೊಳ್ಳುವುದು, ಹೀಗೆ ಜನರ ಪಾಲಿನ ಸದ್ಗುರು ಆಗಿ ಬೆಳೀತಾರೆ. ಜಗ್ಗಿ ವಾಸುದೇವ್ ಅವರು ನಾನು ಸದ್ಗುರು ಅಂತ ಎಲ್ಲಿಯೂ ಸಹ ಹೇಳಿಕೊಂಡಿಲ್ಲ, ಬದಲಿಗೆ ಜನರೇ ಅವರಿಗೆ ಸದ್ಗುರು ಅಂತ ಕರೀತಾರೆ. ಇನ್ನು ಇವರಿಗೆ ಬೈಕ್ ಓಡಿಸೋದು ಅಂದ್ರೆ ತುಂಬಾನೇ ಇಷ್ಟ. ಇವರಿಗೆ ಚಾಮುಂಡಿ ಬೆಟ್ಟದ ಹತ್ತಿರ ಬೈಕ್ ಓಡಿಸೋದು ಇದ್ದಿದ್ರಲ್ಲೂ ತುಂಬಾನೇ ಫೇವರೇಟ್ ಆಗಿದೆ. ಇವರು ಕೆಲವೊಮ್ಮೆ ನೇಪಾಳದವರೆಗೂ ಬೈಕ್ನಲ್ಲಿ ಸವಾರಿ ಬೆಳೆಸಿದ ಉದಾಹರಣೆಗಳು ಸಹ ಇವೆ. ಇನ್ನು ಇವರು 1992 ರಲ್ಲಿ ಇಶಾ ಫೌಂಡೇಶನ್ ಅನ್ನ ಶುರು ಮಾಡ್ತಾರೆ. ಅದಕ್ಕಾಗಿ 1993 ರಲ್ಲಿ ಒಂದು ಒಳ್ಳೆಯ ಜಾಗವನ್ನ ಹುಡುಕ್ತಾ ಇದ್ರು. ಹೀಗಾಗಿ 1994 ರಲ್ಲಿ ವೆಲ್ಯನ್ಗಿರಿ ಮೌಂಟೇನ್ಸ್ ಕೊಯಂಬತ್ತೂರ್ ತಮಿಳುನಾಡಿನ ಹತ್ತಿರ ಇಶಾ ಯೋಗಾ ಸೆಂಟರ್ ಅನ್ನ ಸ್ಥಾಪನೆ ಮಾಡ್ತಾರೆ. ಇಶಾ ಫೌಂಡೇಶನ್ ನ ಸ್ಥಾಪಕರು ಮತ್ತು ಮುಖ್ಯಸ್ಥರು ಇವರೇ ಆಗಿದ್ದಾರೆ. ಅದರಲ್ಲಿ ಯೋಗಾ ಪ್ರೋಗ್ರಾಮ್ಸ್ಗಳು ಅದನ್ನ ಇಶಾ ಯೋಗ ಅಂತ ಕರೀತಾರೆ. ಜೊತೆಗೆ ಹಳ್ಳಿಯ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇಶಾ ವಿದ್ಯಾ ಎಂಬ ಶಾಲೆ ಕೂಡ ಇದೆ, ಹಾಗೂ ಆಧ್ಯಾತ್ಮ ಮತ್ತು ಪರಿಸರ ಸಂರಕ್ಷಣಾ ವೇದಿಕೆ ಅಂತಿದೆ ಈ ಇಶಾ ಫೌಂಡೇಶನ್. ಇನ್ನು ಇವರು ಪರಿಸರ ಸಂರಕ್ಷಣೆಗಾಗಿ ಅನೇಕ ಮಹತ್ವದ ಕಾರ್ಯಗಳನ್ನು ಮಾಡಿದ್ದಾರೆ. ಪ್ರಾಜೆಕ್ಟ್ ಗ್ರೀನ್ ಹ್ಯಾಂಡ್ಸ್, ರ್ಯಾಲಿ ಫಾರ್ ರಿವರ್ಸ್, ಕಾವೇರಿ ಕಾಲಿಂಗ್, ಸೇಫ್ ಸಾಯಿಲ್, ಹೀಗೆ ಅನೇಕ ಅಭಿಯಾನಗಳ ಮೂಲಕ ಈ ನೆಲ ಜಲದ ಉಳಿವಿಗಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನು ಈ ಸೇಫ್ ಸಾಯಿಲ್ ಅಭಿಯಾನವು ಭೂಮಿಯ ಬಗ್ಗೆ ಅರಿವು ಮೂಡಿಸಲು ಯಶಸ್ವಿಯಾಗ್ತಾ ಇದೆ.
ಸಾವಯವ ಕೃಷಿ ಮಾಡುವುದರ ಮಹತ್ವವನ್ನು ಎತ್ತಿ ತೋರಿಸುವಂತಿದೆ. ಇನ್ನು ಸದ್ಗುರುಗಳನ್ನ ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ವೇದಿಕೆಗಳ ಮೇಲೆ ಇವರ ಜೊತೆ ಪರಿಸರದ ಬಗ್ಗೆ ಆಧ್ಯಾತ್ಮದ ಬಗ್ಗೆ ಸಹ ಚರ್ಚೆಯನ್ನ ನಡೆಸುವುದಕ್ಕಾಗಿ ಕರೆಸಲಾಗುತ್ತೆ. 2022 ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಸದ್ಗುರು ಅವರ ಇವೆಂಟ್ಗೆ ಬಂದಿದ್ರು. ಅಂದು ಅವರು ಮಣ್ಣಿನ ಫಲವತ್ತತೆ ಕಾಪಾಡುವುದರ ಬಗ್ಗೆ ಮಾತನಾಡಿದ್ರು. ಇನ್ನು ಸದ್ಗುರು ಅವರು ಇದೀವರೆಗೂ ಸುಮಾರು 30ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದು, ಇನ್ನರ್ ಇಂಜಿನಿಯರಿಂಗ್ ಅ ಯೋಗಿ ಸ್ಕೈ ಟು ಜಾಯ್ ಎಂಬ ಪುಸ್ತಕ ನ್ಯೂಯಾರ್ಕ್ ಟೈಮ್ಸ್ನ ಬೆಸ್ಟ್ ಸೆಲ್ಲರ್ ಪುಸ್ತಕವಾಗಿತ್ತು. ಇನ್ನು ಇವರ ಸಾಧನೆಗಿನ ಗುರುತಿಸಿರುವ ಸರ್ಕಾರ 2017 ಪದ್ಮವಿಭೂಷಣ ಪ್ರಶಸ್ತಿಗಿನ ನೀಡಿ ಗೌರವಿಸಿದೆ. ಇದಲ್ಲದೆ ಇವರು ಕೊಯಂಬತ್ತೂರಿನಲ್ಲಿ ಇಶಾ ಫೌಂಡೇಶನ್ ವತಿಯಿಂದ ಆದಿಯೋಗಿ ಶಿವನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ದು, ಅದು 112 ಎತ್ತರವಾಗಿದೆ ಮತ್ತು ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೂ ಸೇರಿಸಲಾಗಿದೆ. ಇದಿಷ್ಟು ಜಗ್ಗಿ ವಾಸುದೇವ್ ಅವರು ಸದ್ಗುರು ಆಗಿ ಬೆಳೆದು ಬಂದ ಕತೆ. ಇವರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.